ಬ್ಯುಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನಗೆ ಮಾತು ಬೇರೆ ಕೊಟ್ಟಿದ್ದಾರೆ, ಇನ್ಮೇಲಿಂದ ನಾನು ನಿಮ್ಮ ಹತ್ರ ಯಾವತ್ತು ಸುಳ್ಳು ಹೇಳಲ್ಲ, ಎಲ್ಲ ವಿಷಯಗಳನ್ನ ಹಂಚ್ಕೋತೀನಿ ಅಂತ. ಆದ್ರೆ ಮಾಡೋ ಕೆಲಸ ಮಾತ್ರ ಇಂಥದ್ದು. ನಾನು ನಿಮ್ಮ ಮುಚ್ಚಿಟ್ಟಿರ್ಬೋದು, ಆದ್ರೆ ಯಾವ ತಪ್ಪು ಮಾಡಿಲ್ಲ ಮಿಸ್. ಅಮ್ಮ ಕಂಟಿ ಮಾವ ಬಂದು ಅನ್ಸುತ್ತೆ. ನೀವು ತಪ್ಪು ಕೆಲಸ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ ಶ್ರೀ, ಆದರೆ ದುಡ್ಡುಗೋಸ್ಕರ ಕೆಲಸ ಮಾಡದೆ ಕುಸ್ತಿ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ಅದು ತಪ್ಪು ಅಂತ ಹೇಳ್ತಿರೋದು. ಈಗ ಅರ್ಥ ಆಗ್ತಿದ್ದಲ್ವಾ ನಿಮಗೆ, ವಿದ್ಯಾಭ್ಯಾಸ ಇಲ್ಲ ಅಂದರೆ ಏನೆಲ್ಲ ಮಾಡಬೇಕಾಗತ್ತೆ ಅಂತ. ಸ್ನೇಹ ಹೊಸಿ ನೋಡ್ಕೊಂಡು ಮಾತಾಡು. ಅವ್ವ ದಯವಿಟ್ಟು ಈ ವಿಷಯದಲ್ಲಿ ನೀನು ನನಗೇನು ಹೇಳಕ್ಕೆ ಬರಬೇಡ. ಒಂದು ವೇಳೆ ಇವ್ರು ದುಡ್ಡುಗೋಸ್ಕರ ಕೂಲಿ ಕೆಲಸ ಮಾಡಿದ್ರು ನಾನು ಖುಷಿ ಪಡ್ತಿದ್ದೆ, ದುಡ್ಡುಗೋಸ್ಕರ ಪಂದ್ಯ ಆಡೋದನ್ನ ಜೂಜಾಟ ಅಂತಾರೆ. ಇದು ಒಂದು ಸಾಕು, ಉಳಿದಿದ್ದ ಕೆಟ್ಟ ಅಭ್ಯಾಸಗಳನ್ನೆಲ್ಲ ತಂದ್ಕೊಡತ್ತೆ. ಒಂದು ನಿಮಿಷ ಮಿಸ್, ಮಿಸ್ ಅಮ್ಮ ಅವಳಿಂದನೇ ನನ್ನ ಜೀವನ ಇಷ್ಟು ಹಾಳಾಗಿರೋದು, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಒಂದು ನಿಮಿಷ ಮಿಸ್. ನಾನು ನಿಮ್ಗೆ ಹೇಳ್ದೆ ಗಳ್ಳಿಗೆ ಸೇರ್ಕೊಂಡಿದ್ದು ತೆಪ್ಪೆಯ, ನಾನು ಸಂಸ್ಬಿಡಿ ಮಿಸ್. ನೋಡಿ ನೀವು ನನ್ನ ಹತ್ರ ಕ್ಷಮೆ ಕೇಳಿ ನಾನೇ ನಿಮ್ನ ಬಲವಂತ ಮಾಡ್ತಿದ್ದೀನಿ ಅನ್ನೋ ತರ ಆಡ್ಬೇಡಿ, ನಿಮ್ಗೆ ಏನ್ ಬೇಕೋ ಮಾಡ್ಕೊಳ್ಳಿ, ಹೇಗಿದ್ರು ನನ್ನ ಮಾತು ಬೆಲೆ ಇಲ್ವಲ್ಲ ಮಿಸ್. ಮೈ ಬಗ್ಸಿ ದುಡಿಬೇಕು ಶ್ರೀ, ಇನ್ನೊಬ್ರು ಮೈ ಮುರ್ದಲ್ಲ ಮಿಸ್. ಮೆತ್ತಗೆ ಅವ್ವ ಇಲ್ಲ ಅವಳೆ. ಒಳ್ಳೇದಾಯ್ತು, ಕೇಳಿಸ್ಕೊಳ್ಳಿ ಬಿಡಿ ಮಿಸ್. ಈಗ ನನ್ ಕುಸ್ತಿ ಆಡಕ್ಕೆ ಸಾಕಷ್ಟು ಕಾರಣಗಳಿದೆ ಅಂತ ನಂಗೆ ಗೊತ್ತು ಶ್ರೀ, ಆದ್ರೆ ನೀವು ಸರಿಯಾಗಿರೋ ದಾರಿಲಿ ಹೋಗ್ತಿದ್ದೀರಾ ಅಂತ ನಿಮ್ಗೆ ಅನಿಸ್ತಿದ್ಯಾ ಹೇಳಿ. ನಮ್ಮ ಗರಡಿಗೆ ಪದಕ ಬಂದ್ರೆ ಸಾಕು ಅಂತ ಅದ್ರ ಬಗ್ಗೆ ನಿನಗೆ ಏನು ಹೇಳಲಿಲ್ಲ. ಆದರೆ ಒಂದಂತೂ ದಿಟ್ಟಕಳ್ಳ, ದುಡ್ಡಿಗೋಸ್ಕರ ಯಾವ ಪಂದ್ಯನೂ ಆಡಬಾರ್ದು. ದುಡ್ಡಿಗೋಸ್ಕರ ಬಂದಿದ್ದೇನೋ ದಿಟ್ಟ, ಆದರೆ ನಾನು ಕಲಿಬೇಕಾದ್ರೆ ಪ್ರಾಮಾಣಿಕವಾಗಿ ಕಲ್ತಿದ್ದೀನಿ. ನನಗೆ ನಾನು ಮೋಸ ಮಾಡ್ಕೊಂಡಿಲ್ಲ ಉಸ್ತಾದ್. ಈಗ ನೀನು ಮನಸ್ಸಿನಾಗೆ ದುಡ್ಡಿಗೋಸ್ಕರನೇ ಪಂದ್ಯ ಆಡ್ತಾ ಇರೋದು ಅನ್ನೋದು ಐತೋ ಇಲ್ವೋ ದಿಟ್ಟ ಹೇಳು. ಐತೆ, ಆ ಯೋಚನೆನ ಬದಲಾಯಿಸ್ಕೋ. ಕುಸ್ತಿಗಾಗಿ ನನ್ನ ಜೀವನನೇ ನಾನು ಮುಡುಪಾಗಿಟ್ಟಿದ್ದೀನಿ. ಇನ್ನೂ ಎಷ್ಟೋ ಪೈಲ್ವಾನ್ಗಳು ಕುಸ್ತಿನಾಗೆ ಸಾಧನೆ ಮಾಡ್ತಾನೆ ಅವರೇ, ಆದರೆ ಆ ಆಂಜನೇಯನ ಅನುಗ್ರಹ ನಿನಗೆ ಸಿಕ್ಕೈತೆ, ಅದನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ಬೇಡ, ಪಂದ್ಯ ಆಡು ಕಟ್ಟಿ. ನಾನು ಸಂಸ್ಕೃತಿ ಉಸ್ತಾದ್, ನಾನು ಬೇರೆ ಏನೋ ಕೆಲಸ ನೋಡ್ಕೋತೀನಿ. ನಮ್ಮವ್ರಿಗೆ ನೋವಾಗೋ ಕೆಲಸ ನಾನು ಯಾವತ್ತೂ ಮಾಡೋಕ್ಕಿಲ್ಲ. ಆದರೆ ನನಗೆ ನೀನು ಮಾತು ಕೊಟ್ಟಿದೀಯಾ, ಆ ಮಾತನ್ನ ಮೀರ್ತೀಯಲ್ಲ, ಇನ್ನು ನಾನೇನು ಹೇಳಕ್ಕಿಲ್ಲ. ನಾನು ಮಾತಾಡಿದ್ದಕ್ಕೆ ಬೇಜಾರು ಮಾಡಿಕೊಂಡು ಮನೆಗೆ ಬಂದಿಲ್ವೋ ಏನೋ. ಐ ಆಮ್ ಸಾರಿ ಶ್ರೀ, ನಾನು ತುಂಬ ರೂಡಾಗೆ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಆದರೆ ನೀವೆಲ್ಲಿ ಮೊದಲಿನ ಥರ ಮತ್ತೆ ಹೊಡೆದಾಟಕ್ಕೆ ಇಳಿತಿರೋ ಅಂತ ಭಯ ನನಗೆ.
ಅದು ಅಲ್ಲದೆ ಇದನ್ನೆಲ್ಲ ದುಡ್ಡುಗೋಸ್ಕರ ಮಾಡೋದು ನಿಜವಾಗ್ಲೂ ತಪ್ಪು. ಅದಕ್ಕೆ ನನ್ನ ಮಾತಿಂದ ನಿಮ್ಗೆ ನೋವಾದರೂ ಪರವಾಗಿಲ್ಲ, ಆದರೆ ಈ ಸಲ ನಾನು ನಿಮ್ಮನ್ನ ಅಷ್ಟು ಸಲೀಸಾಗಿ ಬಿಟ್ಕೊಡಲ್ಲ. ಅಕ್ಕ ಎಷ್ಟು ಹೆದರ್ಕೊಂಡಿದ್ಲು ಗೊತ್ತಾ ಬಾವ, ನೀವು ಇಲ್ಲಿರ್ಬೇಕಿತ್ತು ಅವಳನ್ನ ಸಮಾಧಾನ ಮಾಡೋಕ್ಕೆ. ಒಂದು ನಿಮಿಷ ಅಕ್ಕನ ಕೈ ಕೊಡ್ತೀನಿ. ನೀನು ಮಾತಾಡು, ನಾನು ಹೊರಗಿರ್ತೀನಿ. ಏನಾಯ್ತು ಸಾನ್ ಅವ್ರೆ? ನೀವು ಇಲ್ಲಿಗೆ ಬಂದಾಗ ಹೇಳ್ತೀನಿ. ಯಾವಾಗ ಬರ್ತೀರಾ? ರಜಾ ಕೊಟ್ಟಾಗ. ನೀವು ತೆಪ್ಪ ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ನನ್ನ ಸಾನ್ ಅವರು ಯಾವತ್ತೂ ತಪ್ಪು ಮಾತಾಡಲ್ಲ ಅಂತ ನನಗೆ ಗೊತ್ತು. ಅದೇನು ಅಂತ ಹೇಳಿ ಸಾನ್ ಅವ್ರೆ, ಪ್ಲೀಸ್. ನೀವೊಬ್ಬರೇ ಅಲ್ಲಿರೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಅದು ಅಲ್ಲದೆ ಹಬ್ಬ ಕಳೆದೋದ್ರೂ ನೀವಿನ್ನೂ ಇಲ್ಲಿಗೆ ಬಂದಿಲ್ಲ. ನನಗೆ ನಿಮ್ಮನ್ನು ನೋಡಬೇಕು ಅಂತ ಸ್ಯಾನೆ ಅನಿಸ್ತಾ ಇದೆ. ನಿಮ್ಮನ್ನ ಬಿಟ್ಟಿರೋ ಕಾಯ್ತಾ ಇಲ್ಲ ನನ್ನ ಕೈಲಿ. ನನಗೂ ಅಷ್ಟೇ ಸಹನ ಅವರೇ, ನಿಮ್ಮನ್ನು ತುಂಬಾ ನೋಡಬೇಕು ಅನಿಸ್ತಾ ಇದೆ. ಆದ್ರೆ ಏನು ಮಾಡೋದು, ಕೆಲಸ. ಕೆಲಸನಾ? ನಾನು ಫೋನ್ ಮಾಡಿದ್ರು ನೀವು ಮಾತಾಡೋಕ್ಕಿಲ್ಲ. ನೀವು ಯಾವಾಗ ಬಿಡುವಾಯ್ತೀರಾ ಅಂತಲೂ ನನಗೆ ಗೊತ್ತಾಗಕ್ಕಿಲ್ಲ. ಫೋನ್ ಮಾಡಿದ್ರಾ? ಯಾವಾಗ? ನೀವೇ ಹೇಳಿದ್ರಲ್ಲ ನಿಮ್ಗೆ ಯಾವಾಗ ಮಾತಾಡಬೇಕು ಅಂತ ಅನಿಸ್ತಾ ಇತ್ತು, ಆಗೆಲ್ಲ ಫೋನ್ ಮಾಡಿ ಅಂತ. ನಾನು ನಿಮ್ಗೆ ಫೋನ್ ಮಾಡಿದೆ, ಆದರೆ ನೀವೇ ಎತ್ತಿಲ್ಲ. ಸಾರಿ ಸರ್ ನವರೇ, ಅದು ಕ್ಲಾಸಲ್ಲಿದ್ದಾಗ ಫೋನ್ ಸೈಲೆಂಟ್ಗೆ ಹಾಕಿಟ್ಟಿರ್ತೀನಿ. ಕ್ಲಾಸ್ ಆದ್ಮೇಲೆ ಕಾಲ್ ಲಾಕ್ ಚೆಕ್ ಮಾಡೋದು ಮರ್ತೋಗ್ಬಿಟ್ಟೆ. ಐ ರಿಯಲಿ ಸಾರಿ ಸರ್ ನವರೇ, ಕ್ಷಮಿಸ್ಬಿಡಿ. ಸಾರಿ ಅಂದ್ಬಿಟ್ರೆ ಹಿಂಗೆ ಬಂದು ಹಂಗೆ ಹೋಗ್ಬಿಟ್ರಿ. ನಂಗೆ ಕೇಳ್ ಬೇಸರ ಆಯಿತು ಗೊತ್ತಾ, ನಿಮ್ಮ ಜೊತೆ ಬಾಯಿ ತುಂಬ ಮಾತಾಡೋಕ್ಕೂ ಆಗಲಿಲ್ಲ. ಸಾರಿ ಸಾನ್ ಅವರೇ, ದಯವಿಟ್ಟು ಕ್ಷಮಿಸಿ. ಇನ್ಮುಂದೆ ಈ ಥರ ಆಗದಿರಂಗೆ ನಾನು ನೋಡ್ಕೋತೀನಿ, ಓಕೆನಾ? ಇನ್ ಕೇಸ್ ನಂಗೆ ಕ್ಲಾಸಲ್ಲಿದ್ದು ನಿಮ್ಮ ಫೋನ್ ಬಂದಾಗ ನಾನು ನೋಡಿಲ್ಲ ಅಂತಂದರೆ, ಕ್ಲಾಸ್ ಮುಗಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮಗೆ ಕಾಲ್ ಮಾಡ್ತೀನಿ, ಓಕೆನಾ? ನಿಮ್ಮ ಮಾತು ತಪ್ಪಬಾರ್ದು. ಸರಿ, ನಾನು ಮಾತಿಗೆ ತಪ್ಪಬಾರ್ದು ಅಂತಂದರೆ ನೀವು ನಾನು ಕೇಳಿದ್ದು ಕೊಡಬೇಕು. ಕೊಡಬೇಕಾ? ಇವನು ಒಂದು ಮುತ್ತು. ಆ ಸುಮ್ಮನೆ ಇರಿ ಮುರುಳಿ, ನನಗೆ ಗೊತ್ತಿಲ್ವಾ? ಇಲ್ಲ ಇಲ್ಲ, ಆಗಕ್ಕಿಲ್ಲ. ಯಾಕೆ? ಇಲ್ಲ, ಇವತ್ತು ಬ್ಯಾಡ, ನೀವು ಬನ್ನಿ ಆಮೇಲೆ ಮಾತಾಡುಮ. ಸಹನ ಅವರೇ, ರಜೆ ಸಿಕ್ಕಾಗ ನೀವು ಬನ್ನಿ, ಈಗ ಫೋನ್ ಮಾಡ್ತೀನಿ. ಏನು ಕೊಡಲ್ಲ ಅಂತಾರಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.